आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. बेडकीहाळ मध्ये दिनांक 19 पासून राज्यस्तरीय कबड्डी स्पर्धांना प्रारंभ. बेडकीहाळ श्रमणेवाडी दसरा कबड्डी कमिटी तर्फे आयोजन. निपाणी तालुक्यातील बेडकीहाळ येथील ग्रामदैवत श्री कल्याण सिद्धेश्वर दसरा महोत्सवानिमित्त बेडकीहाळ श्रमणेवाडी दसरा कबड्डी कमिटी शांतीनगर यांच्या वतीनं येत्या शुक्रवार दिनांक 19 ते 20 ऑक्टोबर अखेर दिवस रात्र महिला व पुरुषांच्या आंतरराज्य कबड्डी स्पर्धा होणार असल्याची माहिती मार्गदर्शक व जिल्हा पंचायत सदस्य सुदर्शन खोत यांनी पत्रकार परिषदेत दिली. या दिवशी या स्पर्धेचे आयोजन केलेले आहे. तरी या स्पर्धेच्या प्रेस कॉन्फरन्स ही मीटिंग इथं बोलवण्यात आलेली आहे आणि या हजर असलेले सुदर्शन खोत जिल्हा परिषद सदस्य नेज बेळगांच्या मार्गदर्शनाखाली केलेले आहे. जागृत देवराजंत हा सिद्धेश्वर हागू रामलिंगेश्वराच्या मंडळीगे नमस्कारशी. प्रतिवर्षदंते ಈ ವರ್ಷವೂ ಕೂಡ ಕುಸುಮಾವತಿ ಮಿರ್ಜಿ ಕಾಲೇಜಿನ ಈ ಭವ್ಯವಾದಂಥ ಕ್ರೀಡಾಂಗಣದಲ್ಲಿ ದಸರಾ ಕಬಡ್ಡಿ ಉತ್ಸವ ಮಂಡಳದ ವತಿಯಿಂದ ಬೇಡ್ಕೇಳ್ ಹಾಗೂ ಶಮನೇವಾಡಿಯವರ ವತಿಯಿಂದ ಅಂತಾರಾಜ್ಯ ಕಬಡ್ಡಿ ಪಂದ್ಯಾವಳಿಗಳನ್ನು ನಾಳೆ ಬರುವ 19 ಹಾಗೂ 20ನೇ ತಾರೀಕಿಗೆ ಆಯೋಜಿಸಲಾಗಿದೆ. ಕಳೆದ 8 ವರ್ಷಗಳಿಂದ ಈ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಈ ಕಳೆದ 5 ವರ್ಷಗಳಿಂದ ಈ ಪಂದ್ಯಾವಳಿಗಳನ್ನು ಒಂದು ಅಂತಾರಾಜ್ಯ ಮಟ್ಟದಲ್ಲಿ ಈ ಸ್ಪರ್ಧೆಗಳನ್ನು ಏರ್ಪಡಿಸಿ ಜನರಿಂದ ಸಿಗತಕ್ಕಂಥ ಒಂದು ಪ್ರೋತ್ಸಾಹವನ್ನು ಮನಗಂಡು ಈ ಒಂದು ಕಬಡ್ಡಿಯನ್ನು ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಈ ಸಲ ವಿಶೇಷ ಅಂದರೆ ನಾವು 2 ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀವಿ. ಒಂದನೆಯದು, ಈ ಸಲ 2 ವರ್ಗಗಳಲ್ಲಿ ಈ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೀವಿ. ಪ್ರತಿ ಸಲದಂತೆ ಒಂದು ಪುರುಷ ಘಟ ವರ್ಗ ಹಾಗೂ ಈ ಸಲ ಮೊದಲನೇ ಸಲ ಒಂದು ಮಹಿಳೆಯರಿಗಾಗಿ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದೀವಿ. ಮತ್ತು ಎರಡನೇ ವಿಷಯ ಅಂದರೆ, ಪ್ರತಿ ವರ್ಷ ನಾವು ಈ ಒಂದು ಪ್ಲೇ ಕೋರ್ಟ್ ಅಂದರೆ ಮಣ್ಣಿನ ಒಂದು ಕ್ರೀಡಾಂಗಣದಲ್ಲಿ ಈ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡ್ತಿರ್ತೀವಿ. ಈ ಸಲ ಪ್ರಥಮವಾಗಿಯೇ ಮ್ಯಾಟ್ ಮೇಲೆ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೀವಿ. ಈ ಪಂದ್ಯಾವಳಿಗಳು 19 ಹಾಗೂ 20ನೇ ತಾರೀಕಿಗೆ ನಡೀತಾ ಇವೆ. 19ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳ ಒಂದು ಉದ್ಘಾಟನೆ ಸಮಾರಂಭ ನಡೀತದೆ. ಉದ್ಘಾಟಕರಾಗಿ ನಮ್ಮ ಚಿಕ್ಕೋಡಿಯ ಸನ್ಮಾನ್ಯ ಸಂಸದರಾದಂಥ ವಿಕಾಸ ರತ್ನ ಪ್ರಕಾಶ್ ಹುಕ್ಕೇರಿಯವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಅರಿಹಂತ ಉದ್ಯೋಗ ಸಮೂಹದ ಸಂಸ್ಥಾಪಕರು ಸಹಕಾರ ರತ್ನ ರಾವ್ ಸಾಹೇಬ್ ಪಾಟೀಲ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅದೇ ರೀತಿ ವಿಶೇಷ ಅತಿಥಿಗಳಾಗಿ ನಮ್ಮ ಕುಸುಮಾವತಿ ಮಿರ್ಜೆ ಕಾಲೇಜಿನ ಅಧ್ಯಕ್ಷರು ಹಾಗೂ ಲಟ್ಟೆ ಶಿಕ್ಷಣ ಸಂಸ್ಥೆಯ ಸಾಂಗ್ಲಿಯ ಒಂದು ಉಪಾಧ್ಯಕ್ಷರಾದಂತಹ ಅಡ್ವೊಕೇಟ್ ಪಿ ಆರ್ ಪಾಟೀಲ್ ಅವರು ಆಗಮಿಸಲಿದ್ದಾರೆ. ಅದೇ ರೀತಿ 20ನೇ ತಾರೀಕಿಗೆ ಸಂಜೆ 6 ಗಂಟೆಗೆ ಒಂದು ಬಹುಮಾನ ವಿತರಣಾ ಸಮಾರಂಭ ನಡೀತಾ ಇದೆ. ಫೈನಲ್ ಪಂದ್ಯಾವಳಿಗಳು ಆದ ನಂತರ ಈ ಒಂದು ಸಮಾರಂಭ ನಡೀತಾ ಇದೆ. ಆ ಒಂದು ಸಮಾರಂಭಕ್ಕೆ ಬಹುಮಾನ ವಿತರಕರಾಗಿ ಚಿಕ್ಕೋಡಿ ಸದಲಗ ಕ್ಷೇತ್ರದ ಯುವ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದಂಥ ಗಣೇಶ್ ಹುಕ್ಕೇರಿಯವರು ಆಗಮಿಸಲಿದ್ದಾರೆ. ಆ ದಿವಸ ಮುಖ್ಯ ಅತಿಥಿಗಳಾಗಿ ರೇಂದಾ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಹಾಗೂ ಮಹಾರಾಷ್ಟ್ರ ಹಾಗೂ ಇಚಲ್ಕರ್ಜಿ ಭಾಗದ ಒಂದು ಯುವ ನಾಯಕರಾದಂಥ ರಾಹುಲ್ ಅವಡೆ ಅವರು ಆಗಮಿಸಲಿದ್ದಾರೆ. ಅದೇ ರೀತಿ ಅತಿಥಿಗಳಾಗಿ ನಮ್ಮ ಓಮ್ ಶುಗರ್ಸ್ನ ಒಂದು ಕಾರ್ಯಾಧ್ಯಕ್ಷರು ಹಾಗೂ ಯುವ ನಾಯಕರಾದಂಥ ಅಭಿನಂದನ್ ರಾವ್ ಸಾಹೇಬ್ ಪಾಟೀಲ್ರು ಹಾಗೂ ನಮ್ಮ ಬೇಡ್ಕ್ಯಾ ಗ್ರಾಮದ ಸುಪುತ್ರರು ಉದ್ಯೋಗಪತಿಗಳಾದಂತಹ ಬೇಡ್ಕ್ಯಾ ಗ್ರಾಮದ ಪೊಲೀಸ್ ಪಾಟೀಲರಾದಂಥ ಪ್ರಶಾಂತ್ ಪಾಟೀಲ್ ಅವರು ಆಗಮಿಸಿದ್ದಾರೆ. ಈ 2 ದಿನಗಳಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಸುತ್ತಮುತ್ತಲಿನ ರಾಜ್ಯಗಳಿಂದ ಅನೇಕ ಒಂದು ತಂಡಗಳು ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾವೆ. ಅವರಿಗೆ ವಿಶೇಷವಾಗಿ
ಊಟದ ವ್ಯವಸ್ಥೆಯನ್ನು ಹಾಗೂ ನಿಲ್ಲುವ ವ್ಯವಸ್ಥೆಯನ್ನು ನಮ್ಮ ಆಯೋಜಕರ ವತಿಯಿಂದ ನಾವು ಮಾಡಿದ್ದೀವಿ. ಈ ಅನ್ನದಾನವನ್ನು ಪರಶುರಾಮ್ ದೇವಿಗೆ ಬೇಡಿಕೆ ಆದವರು ಸದಾ ನಮ್ಮ ಸದಲ್ಗಾದ ಸಾಮಾಜಿಕ ಕಾರ್ಯಕರ್ತರಾದಂಥ ಅಮರ್ಜಿತ್ ಪಾಟೀಲ್ ಅವರು ಹಾಗೂ ನಮ್ಮ ಶಮನೇವಾಡಿಯ ಶ್ರೀಕಾಂತ್ ಮುನ್ನೊಳ್ಳಿ ಅವರು ಒಂದು ಬರ್ತಕ್ಕಂಥ ಟೀಮ್ಗಳಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತಾವು ನೋಡ್ಬೋದು ಒಂದು ಸುಸಜ್ಜಿತವಾದಂತಹ ಒಂದು ಸ್ಟೇಡಿಯಮನ್ನು ನಾವು ಗ್ಯಾಲರಿಯನ್ನು ತಯಾರು ಮಾಡ್ತಾ ಇದ್ದೀವಿ. ಇಲ್ಲಿ ಸಾವಿರಾರು ಜನರು ಬರ್ತಾರೆ, ಅವರಿಗೆ ವ್ಯವಸ್ಥಿತವಾಗಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸುಸಜ್ಜಿತವಾದಂತಹ ಈ ಒಂದು ಗ್ಯಾಲರಿಯನ್ನು ನಾವು ಮಾಡಿದ್ದೀವಿ. ಸ್ಟೇಜನ್ನು ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಮಾಡಿದ್ದೀವಿ. ಈ ಪಂದ್ಯಾವಳಿಗಳು ಹೊಣದ ಬೆಳಕಿನಲ್ಲಿ ನಡೆಯುವುದರಿಂದ ಫ್ಲಡ್ ಲೈಟ್ನ ವ್ಯವಸ್ಥೆ ಬೆಳಕಿನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಇದೆಲ್ಲದಕ್ಕೂ ಕೂಡ ಆಗಲಿ ಸುಭಾಷ್ ಜೋಶಿಯವರಾಗಲಿ ಹಾಗೂ ನಮ್ಮ ಅವಳಿ ಗ್ರಾಮಗಳ ಬೇಡಿಕೆ ಹಾಗೂ ಶಮನೇವಾಡಿಯ ಎಲ್ಲ ಮುಖಂಡರ ಒಂದು ಸಹಾಯ ಸಹಕಾರ ನಮಗೆ ದೊರೀತಾ ಇದೆ. ಅದರಿಂದ ಈ ಪಂದ್ಯಾವಳಿಗಳನ್ನು ಅತ್ಯಂತ ಯಶಸ್ವಿ ರೀತಿಯಿಂದ ನಾವು ಒಂದು ನಡೆಸ್ತೀವಿ ಅನ್ನುವಂಥ ಭಾವನೆ ಇದೆ. ಈ ಸಲ ಪುರುಷ ಗುಂಪಿನಲ್ಲಿ ಮೊದಲನೇ ಬಹುಮಾನ 25,000 ರೂಪಾಯಿ, ಎರಡನೇ ಬಹುಮಾನ 15,000 ರೂಪಾಯಿ, ಮೂರನೇ ಬಹುಮಾನ 7,000 ರೂಪಾಯಿ, ನಾಲ್ಕನೇ ಬಹುಮಾನ 5,000 ಅಂತ ನಾವು ಮಾಡಿದ್ದೀವಿ. ಅದೇ ರೀತಿ ಮಹಿಳಾ ಗುಂಪಿನಲ್ಲಿ ಮೊದಲನೇ ಬಹುಮಾನ 20,000 ರೂಪಾಯಿಗಳು, ಎರಡನೇದು 15,000, ಮೂರನೇದು 7,001 ರೂಪಾಯಿ ಹಾಗೂ ನಾಲ್ಕನೇದು 5,001 ರೂಪಾಯಿ. ಈ ರೀತಿ ಅನೇಕ ಜನ ಒಂದು ದಾನಿಗಳು ಈ ಒಂದು ಬಹುಮಾನವನ್ನು ಇಟ್ಟಿದ್ದಾರೆ. ಅದೇ ರೀತಿ ಬೆಸ್ಟ್ ರೈಡರ್, ಬೆಸ್ಟ್ ಕ್ಯಾಚರ್, ಬೆಸ್ಟ್ ಆಲ್ರೌಂಡರ್ ಈ ರೀತಿ ಒಂದು ವೈಯಕ್ತಿಕ ಬಹುಮಾನಗಳನ್ನು ಕೂಡ ಅನೇಕ ಜನ ನೀಡಿದ್ದಾರೆ. ಅವರೆಲ್ಲರೂ ಕೂಡ ಈ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಮ್ಮ ಸುರೇಶ್ ಖೋತ್ ಅವರ ಒಂದು ಅಧ್ಯಕ್ಷತೆಯಲ್ಲಿ, ಸಂಜಯ್ ಪಾಟೀಲ್ ಅವರ ಒಂದು ಉಪಾಧ್ಯಕ್ಷತೆಯಲ್ಲಿ, ಸಂಯೋಜಕರಾದಂಥ ಕಿರಣ್ ಪಾಂಗೇರಿ ಅವರ ಒಂದು ಸಂಯೋಜನೆಯಲ್ಲಿ, ಶಂಕರಣ್ಣ ಪಾಟೀಲ್ ಅವರು ಹಾಗೂ ತಾತಸಾಬ್ ಚೌಗ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಎಲ್ಲ ಒಂದು ಕಮಿಟಿಯ ಸದಸ್ಯರು ಹಾಗೂ ಯುವಕರೆಲ್ಲ ಕೂಡಿಕೊಂಡು ಅತ್ಯಂತ ಸುವ್ಯವಸ್ಥಿತವಾಗಿ ಈ ಒಂದು ನಿಯೋಜನೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ಈ ಪಂದ್ಯಾವಳಿಗಳು ಅತ್ಯಂತ ಯಶಸ್ವಿಯಾಗಿ